ಬೆಂಗಳೂರು ನಗರ ಜೀವನದ ಗೌಜು ಗದ್ದಲಗಳ ಗೋಜಲಿನಿಂದ ದೂರ ಹೋಗಿ ಸಕ್ಕರೆ ನಗರವೆಂದು ಪ್ರಖ್ಯಾತವಾಗಿರುವ ಮಂಡ್ಯ ನಗರಕ್ಕೆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಹೊರಟರೆ ಮಂಡ್ಯಕ್ಕೆ 5 ಕಿಲೋಮೀಟರ್ ದೂರ ಇರುವಾಗಲೇ 2 ಕವಲು ರಸ್ತೆಗಳು ಸಿಗುತ್ತವೆ. ನಿರಂಜನ ಕುಟೀರ, ಕದಡಿ ಹೋದ ಮನಸ್ಸಿಗೆ ನೆಮ್ಮದಿ ನೀಡುವ ನಿರ್ಮಲ ತಾಣ. ಹಚ್ಚ ಹಸುರಿನ ಸೊಬಗಿನ ನಡುವೆ ಅಬ್ಬರ ಆಡಂಬರಗಳಿಲ್ಲದ ಸ್ವಚ್ಛ ಪರಿಸರ ಮೈವೆತ್ತು ನಿಂತಿರುವ ಈ ಕುಟೀರ ಶಾಂತಿ ಬಯಸಿ ಬಂದವರನ್ನು ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತದೆ. ಈ ಶತಮಾನದಲ್ಲಿ ಆಗಿ ಹೋದ ಸಾಧು ಸಂತರ ಪೈಕಿ ಮಹಾತ್ಮರ ಸಾಲಿನಲ್ಲಿ ನಿಲ್ಲಬಲ್ಲ ಯೋಗಿ ಸಿದ್ಧಪುರುಷ ಸ್ವಾಮಿ ನಿರಂಜನಾನಂದ ಸರಸ್ವತಿಗಳ ಕಲ್ಪನೆಯಂತೆ, ಅವರ ಆಶಯದಂತೆ ಪಡಿಮೂಡಿದ ಕುಟೀರ ಇದು. ನಿರಂಜನಾನಂದರ ವ್ಯಕ್ತಿತ್ವವೇ ಇಲ್ಲಿ ಮೈವೆತ್ತು ಬಂದಿದೆಯೇನೋ ಎನ್ನುವಷ್ಟು ಮನಸ್ಸಿಗೆ ನೆಮ್ಮದಿ, ಸುಖ, ಆಹ್ಲಾದ ನೀಡುವ ಸುಂದರ ಆಧ್ಯಾತ್ಮಿಕ ಮಹಿಮೆಯ ಸ್ಥಳ ಇದು. ಅವಧೂತರು ಹುಟ್ಟುವುದು ಶತಮಾನಕ್ಕೊಮ್ಮೆ ಎಂಬ ಮಾತಿದೆ. ನಮ್ಮ ಕನ್ನಡ ನೆಲ ಇಂಥ 10 ಹಲವು ಅವಧೂತರನ್ನು, ಮಹಾತ್ಮರನ್ನು ಕಂಡು ಸಲಹಿದ ನೆಲವೀಡು. ಇಲ್ಲಿ ನಡೆದಾಡಿದ ಕೆಲವು ಮಹಾತ್ಮರು ತಮ್ಮ ಕರ್ಮದಿಂದಲೇ ಪ್ರಸಿದ್ಧರಾದರೆ, ಇನ್ನು ಕೆಲವರು ತಮ್ಮ ಸಾಹಿತ್ಯದಿಂದ ಜನಮನ ಗೆದ್ದಿದ್ದಾರೆ. ಕರ್ನಾಟಕದ ಕೆಚ್ಚೆದೆಯ ವೀರ ಸಾಹಸಿಗಳ ಚಿತ್ರದುರ್ಗ, ಮಾಂಡವ್ಯ ಮುನಿಗಳಿಂದ ಪಾವನವಾದ ಮಂಡ್ಯ, ಕಾವೇರಿಯ ರುದ್ರ ರಮಣೀಯ ಸೊಬಗಿನ ಸರಗುಹೊದ್ದ ಶ್ರೀರಂಗಪಟ್ಟಣ, ಈ 3 ತಾಣಗಳಲ್ಲಿ ತಮ್ಮ ದೀಶಕ್ತಿಯನ್ನು ಮೆರೆದ, ತಪಸ್ವಿಯಾಗಿ ಸಂಚರಿಸಿ ಸಹಸ್ರಾರು ಮನಗಳನ್ನು ಆಧ್ಯಾತ್ಮದ ಉತ್ತುಂಗದತ್ತ ಕೊಂಡೊಯ್ದ ಹಿರಿಯ ಚೇತನವೊಂದು ಕಳೆದ ಶತಮಾನದಲ್ಲಿ ಆಗಿಹೋಯಿತು. ಅವಧೂತರಾದ ಶ್ರೀ ನಿರಂಜನ ಸರಸ್ವತಿಗಳು ಕನ್ನಡ ನಾಡಿನ ತಪಸ್ವಿಗಳ ಸಾಲಿನಲ್ಲಿ ಎಲೆಮರೆಯ ಕಾಯಿಯಂತೆ ಬದುಕಿ ಬಾಳಿದರು. ಭಜಿಸಿ ಬದುಕು ಎಂಬ ಸರಳ ತತ್ವದ ಮೂಲಕ ಸಹಸ್ರಾರು ಭಕ್ತರನ್ನು ದೈವ ಭಕ್ತಿಯತ್ತ ಹೊರಳಿಸಿದರು. ಅನೇಕರ ಬದುಕಿಗೆ ದಾರಿದೀಪವಾದರು, ಬೆಳಕಿಂಡಿಯಾದರು. ಸ್ವಾಮಿ ನಿರಂಜನಾನಂದ ಸರಸ್ವತಿಗಳು ಹುಟ್ಟಿದ್ದು, ಎಲ್ಲ ಅನುಕೂಲಗಳು ಇದ್ದು ಮೇಲ್ಮಧ್ಯಮ ವರ್ಗ ಎನ್ನಬಹುದಾದ ಅವಿಭಕ್ತ ಕುಟುಂಬದ ಮನೆಯಲ್ಲಿ 1907 ಕಾರ್ತೀಕ ಶುದ್ಧ ಪೌರ್ಣಿಮೆ ದಿವಸ ಜನನ ಆಯಿತು. ಅವರ ತಂದೆ ಹೆಸರು ಪರಮೇಶ್ವರ ಶರ್ಮ. ಅವರು ಮಕ್ಕಳೇ ಅವರಿಗೆ ಇತ್ತಿಲ್ಲ, ಅದಕ್ಕೋಸ್ಕರ ಅವರು 16 ವಾರ ಈಶ್ವರನ ವ್ರತವನ್ನು ಮಾಡಿದ್ರಿಂದ ಪುತ್ರ ಜನ್ಮವಾಯಿತು. ಅವರು 1907 1928 ತಾಯಿ ಆರೈಕೆಯಲ್ಲೇ ಬೆಳೆದು ವಿದ್ಯಾಭ್ಯಾಸವನ್ನು ಮಾಡಿದರು. 1928 ಮನೆಯನ್ನು ತೆರೆಸಿ ಊರೂರು ಅಲಿಯುತ್ತಾ ಹೊರಟರು. ನಿರಂಜನ ಶ್ರೀಗಳ ಬದುಕಿನಲ್ಲಿ ಸಾಕಷ್ಟು ಏರುಪೇರುಗಳಿದ್ದವು ಎಂದು ಭಕ್ತರು ಊಹಿಸುತ್ತಾರೆ. ಅವರ ಪೂರ್ವಾಶ್ರಮ ಅಂತಹ ಸುಖಕರವಾದದ್ದೇನೂ ಆಗಿರಲಿಲ್ಲ. ತನ್ನ ಬಾಲ್ಯ ಯೌವನಗಳ ಬಗ್ಗೆ ತಾನೊಂದಿನಿತು ಮಾತನಾಡದೆ ಅದೊಂದು ಮುಗಿದ ಅಧ್ಯಾಯವೆಂಬಂತಿದ್ದರು ಅವರು. 1936 ಚಿತ್ರದುರ್ಗವನ್ನು ಸೇರಿದರು. ಚಿತ್ರದುರ್ಗವನ್ನು ಸೇರಬೇಕಾದರೆ ಅವರಿಗೆ ಶ್ರೀಮಂತರೊಬ್ಬರ ಕರೆಯೇ ಬಂತು.
ಚಿತ್ರದುರ್ಗದ ಯಾವುದೋ ಶ್ರೀಮಂತರು ತನ್ನ ಮಗನನ್ನು ಪಾರ್ಶ್ವವಾಯುವಿನಿಂದ ಪಾರು ಮಾಡಬೇಕೆಂದು ಕೋರಿ ಸ್ವಾಮೀಜಿಯವರನ್ನು ಚಿತ್ರದುರ್ಗಕ್ಕೆ ಆಮಂತ್ರಿಸಿದರಂತೆ. ಆಗ ನಿರಂಜನರು ಪ್ರೊಫೆಸರ್ ಶರ್ಮಾ ಎಂದೇ ಖ್ಯಾತರಾಗಿದ್ದರು. ಯೋಗಾಭ್ಯಾಸದಿಂದ ನೆಟ್ಟ ನೋಟ, ದಿಟ್ಟ ನಿಲುವು, ಆಜಾನುಬಾಹು ನಿರಂಜನರು ನಿಂತು ನಡೆದಾಡಿದರೆಂದರೆ ಎಂಥವರು ಒಂದರೆ ಕ್ಷಣ ಮನಸೋತು ಬಿಡುವಂತಹ ಆಕರ್ಷಕ ವ್ಯಕ್ತಿತ್ವ. ಅವರು ದುರ್ಗಕ್ಕೆ ಬಂದು ವಾತಪೀಡಿತನನ್ನು ಗುಣಪಡಿಸಿ ಮತ್ತೆ ಆತ ಸಹಜವಾಗಿ ಎದ್ದು ನಡೆದಾಡುವಂತೆ ಮಾಡಿದ ಮೇಲೆ ಅವರ ಜೀವನದಲ್ಲಿ ಒಂದು ಪವಾಡವೇ ನಡೆದು ಹೋಯಿತು. ನಿರಂಜನರ ಕೈಗುಣದ ಬಗ್ಗೆ ಜನರೆಲ್ಲ ಮುಕ್ತ ಪ್ರಶಂಸೆಯ ಮಾತುಗಳನ್ನಾಡುವಂತಾಯಿತು. ಒಂದು ದಿವಸ ಸ್ವಾಮೀಜಿಯವರು ಎಲ್ಲವನ್ನು ತೆಗೆಸಿ ಬೆಟ್ಟಕ್ಕೆ ಹೊರಟರು. ಚಿತ್ರದುರ್ಗದ ಬೆಟ್ಟದಲ್ಲಿ ಒಂದು ಪಾದಮಂಟಪದಲ್ಲಿ ಕುಳಿತರು. ಆ ಪಾದಮಂಟಪದಲ್ಲಿ ಯಾರು ಜನಗಳು ಸಂಚಾರವಿಲ್ಲದಿರುವುದರಿಂದ ಎರಡು ಮೂರು ದಿವಸ ಅಲ್ಲಿಗೆ ಯೋಗಾಭ್ಯಾಸವನ್ನು ಮಾಡುತ್ತಿದ್ದರು. ನಮ್ಮ ತಂದೆಯವರು ಟಿ ಎಸ್ ರಾಮಸ್ವಾಮಯ್ಯ ಅಂತ ಹೇಳಿಬಿಟ್ಟು ಅವರು ಚಿತ್ರದುರ್ಗದಲ್ಲಿ ಸುಪ್ರಸಿದ್ಧ ವಕೀಲರಾಗಿದ್ದರು. ನಿರೌಷಧ ಔಷಧಾಲಯ ಅಂತ ಹೇಳಿ ಸ್ವಾಮೀಜಿ ಒಂದು ಹೆಸರಿಟ್ಟುಕೊಂಡು ಒಂದು ಫಲಕವನ್ನು ಹಾಕ್ಕೊಂಡು ಎಲ್ರಿಗೂ ಕೂಡ ಉಚಿತವಾಗಿ ಔಷಧಿಗಳನ್ನು ಕೊಡ್ತಾ ಇದ್ದರು. ಅವರು ಅದಕ್ಕೆ ಯಾವ ಒಂದು ಹಣವನ್ನು ಅವರು ತಗೊಳ್ತಾ ಇರಲಿಲ್ಲ. ಹೀಗೆ ಎಷ್ಟೋ ದಿನ ಆಗಿ ಅಲ್ಲಿನ ಜನರಿಗೆಲ್ಲ ಪರಿಚಯ ಆಗಿದ್ದರು. ಆಮೇಲೆ ಒಮ್ಮೆ ಒಂದು ಸರ್ತಿ ಅವರಿಗೆ ಜೀವನದಲ್ಲಿ ತುಂಬ ಒಂಥರ ವೈರಾಗ್ಯ ಉಂಟಾಗಿ ಅದನ್ನೆಲ್ಲವನ್ನು ತಮ್ಮಲ್ಲಿರ್ತಕ್ಕಂಥ ವಸ್ತುಗಳನ್ನೆಲ್ಲ ದಾನ ಮಾಡಿಬಿಟ್ಟು ಎಲ್ರಿಗೂ ಯಾರು ಸಿಗ್ತಾರೋ ಅಂಥವ್ರಿಗೆಲ್ಲ ಅವರಲ್ಲಿ ಇರ್ತಕ್ಕಂಥ ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನ ಕೊಟ್ಬಿಟ್ಟು ಅವರು ಅದನ್ನು ಇದನ್ನೇ ಫಲಕವನ್ನು ತೆಗೆದುಬಿಟ್ಟು ಆ ಔಷಧಾಲಯವನ್ನು ಮುಚ್ಚಿಬಿಟ್ಟು ಅವರೆಲ್ಲ ಒಂದು ಬೆಟ್ಟದ ಕಡೆಯಲ್ಲಿ ಯಾವುದೋ ಒಂದು ಹಳೆಯ ಮನೆಯಲ್ಲಿ ಹೋಗ್ಬಿಟ್ಟು ಎರಡು ದಿವಸ ಉಪವಾಸ ಇದ್ದು ತುಂಬ ಕಷ್ಟದಲ್ಲಿದ್ದರಂತೆ. ಆಗ ಇವರು ನಮ್ಮ ತಂದೆ ಮತ್ತು ಅವರ ಸ್ನೇಹಿತರು ಎಲ್ಲ ಹೋಗಿ ಕಂಡಿದ್ದು ಅವ್ರನ್ನ ಕರ್ಕೊಂಡು ಬಂದು ನಮ್ಮ ಮನೆಗೆ ಕರ್ಕೊಂಡು ಬಂದು ಅವ್ರಿಗೆ ಏನೇನು ಬೇಕೋ ವಸತಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟು ಅವರಿಗೆ ಪೂಜೆ ಇದಕ್ಕೆ ಧ್ಯಾನ ಪೂಜೆ ಇವುಗಳಿಗೆಲ್ಲ ಅವ್ರು ಯಾವ ಇದರಲ್ಲಿ ಇದ್ದರೂ ಅದಕ್ಕೆಲ್ಲ ಏನೇನು ಬೇಕೋ ಎಲ್ಲ ಏರ್ಪಾಡುಗಳನ್ನು ಮಾಡಿಕೊಟ್ರು. ಹೀಗೆ ಬಂದು ಸುಮಾರು ಒಂದು ಎರಡು ತಿಂಗಳು ನಮ್ಮನೆಯಲ್ಲಿದ್ದರು. ಹಾಗೆಯೇ ಅವರು ತಮ್ಮ ಸಾಧನೆಯನ್ನು ಏನಿತ್ತೋ ಅದನ್ನೆಲ್ಲ ಮಾಡ್ತಾಯಿದ್ರು. ನಮ್ಮನೇಲಿ ಒಂದು ಸಣ್ಣ ಒಂದು ಕೊಠಡಿ ಇತ್ತು. ಆ ಕೊಠಡಿ ಅವ್ರಿಗಾಗಿ ಬಿಟ್ಕೊಟ್ಟಿದ್ದರು. ಅಲ್ಲೇ ಅವರು ಧ್ಯಾನ ಮೌನ ಪೂಜೆ ಜಪ ತಪ ಇವುಗಳನ್ನೆಲ್ಲ ತಮ್ಮ ದಿನದ ಹೆಚ್ಚಿನ ಕಾಲವನ್ನು ಅದರಲ್ಲೇ ಕಳೀತಾ ಇದ್ರು. ಅವರು ಋಷಿಕೇಶಕ್ಕೆ ಶಿವಾನಂದಿ ಕಾಗದ ಬರೆದಿದ್ದರು ಅಂತ ಕಾಣುತ್ತದೆ. ಒಂದು ಕಾಗದವು ಬಂದಿತ್ತು, ಅದರಲ್ಲಿ ಯು ಕ್ಯಾನ್ ಕಮ್ ಅಂತ ಶಿವಾನಂದರು ಬರೆದಿದ್ದರು. ಆ ಕಾಗದ ನೋಡಿದ ಕೂಡಲೇ ಅವರು ನಾನು ಋಷಿಕೇಶಕ್ಕೆ ಹೋಗುತ್ತೇನೆ ಅಂತ ಬಹಳ ಉತ್ಸಾಹದಿಂದ ಹೊರಟರು. ರಾಮಸ್ವಾಮಿಯವರ ಕಾರು ಇದ್ದರಿಂದ ಅವರನ್ನು ಬಳ್ಳಾರಿಯವರಿಗೆ ಕಾರಿನಲ್ಲೇ ಕರೆದುಕೊಂಡು ಹೋಗಿ ಬಳ್ಳಾರಿಯಿಂದ ಅಹಮದಾಬಾದ್ ಟ್ರೈನ್ ಹತ್ತಿಸಿ ಋಷಿಕೇಶಕ್ಕೆ ಹೋಗಲು ಒಂದು ರೈಲ್ವೆ ಟಿಕೆಟ್ ಕೊಡಿಸಿಕೊಟ್ಟರು. ಹಿಮಾಲಯದಲ್ಲಿ ತನ್ನ ಸಾಧನೆ ಸಿದ್ಧಿಗಳ ಶಿಖರ ತಲುಪಿದ ಮೇಲೆ ಗುರುಸ್ವಾಮಿ ಶಿವಾನಂದರ ಅಣತಿಯಂತೆ ಮಾಂಡವ್ಯ ಋಷಿಗಳ ತಾಣವಾದ ಮಂಡ್ಯಕ್ಕೆ ಬಂದ ನಿರಂಜನರು ಇದುವೇ ತನ್ನ ಮುಂದಿನ ಸಾಧನೆಗೆ ಸರಿಯಾದ ಸ್ಥಳ ಎಂದು ತಿಳಿದುಕೊಂಡರು. ಮಂಡ್ಯದ ದೊಡ್ಡ ಸಾಹುಕಾರರೊಬ್ಬರಿಗೆ ಕನಸಿನಲ್ಲಿ ದೈವ ಪ್ರೇರಣೆಯಾಗಿ ತನ್ನ ಜಮೀನಿನ ಒಂದು ಭಾಗವನ್ನು ನಿರಂಜನ ಸರಸ್ವತಿಗಳ ಆಶ್ರಮಕ್ಕಾಗಿ ಆತ ದಾನವಾಗಿ ಕೊಟ್ಟರು. ಈ ಸ್ವಾಮೀಜಿಯವರು ನರಸಿಂಹ ಬೆಟ್ಟಕ್ಕೆ ಬಂದು ಸೇರ್ಕೊಂಡ್ರು. ಆವಾಗ ನಮ್ಮ ತಂದೆಯವರು ಅಲ್ಲಿಗೆ ಹೋಗ್ತಾ ಇದ್ರು. ಆಗ ಅವ್ರು ಕೇಳಿದ್ರಂತೆ ಆ ಸ್ವಪ್ರೇರಣೆಯಿಂದ ಈ ಜಮೀನಿನಲ್ಲಿ ನಾವು ಉಳ್ಳಿ ಚೆಲ್ತಾ ಇದ್ದು ಈ ಜಮೀನು ಸೂಕ್ತವಾದ ಜಾಗ ಅಂತ ಅವ್ರು ಬಂದು ಕೇಳೋದಕ್ಕೆ ಅವರು ಆ ಜಮೀನನ್ನು ದಾನವಾಗಿ ಅವರು ಕೊಟ್ಟರು. ಅಲ್ಲಿ ಇಲ್ಲಿಯವರು ಸ್ವಾಮೀಜಿಯವರು ಕುಟೀರ ಮಾಡಿಕೊಂಡು ಇದ್ದರು. ಹೀಗೆ 1939 ನಿರಂಜನರ ಆಶ್ರಮ ಜೀವನ ಮಂಡ್ಯದಲ್ಲಿ ಆರಂಭವಾಯಿತು. ಅಲ್ಲಿಂದ ಮುಂದೆ ಅಖಂಡ 25 ವರ್ಷಗಳ ಕಾಲ ಸ್ವಾಮೀಜಿಯವರು ಆಶ್ರಮವನ್ನು ಕಟ್ಟಿ ಬೆಳೆಸಿದ ಕತೆ ಅತ್ಯಂತ ರೋಚಕ, ಚೇತೋಹಾರಿ ಮತ್ತು ವೈವಿಧ್ಯಪೂರ್ಣ.
ಕುಟೀರದ ಪಕ್ಕದಲ್ಲಿ ತೇಲಿ ಹೋಗುತ್ತಿದ್ದ ಗಿಡವೊಂದನ್ನು ಎತ್ತಿ ತಂದು ನೆಟ್ಟದ್ದಕ್ಕೆ ಪ್ರತಿಯಾಗಿ ಆ ಔದುಂಬರ ವೃಕ್ಷ 3 ಶಾಖೆಗಳಾಗಿ ಬೆಳೆದು ವಿಶಾಲವಾಗಿ ಹರಡಿ ಸ್ವಾಮೀಜಿಯವರ ಸಾಧನೆ, ತಪಸ್ಸು, ಸಿದ್ಧಿ, ಆಧ್ಯಾತ್ಮ ಚಿಂತನೆಗಳಿಗೂ ಪ್ರೇರಣೆ ಒದಗಿಸುತ್ತಾ ಇತ್ತು. ಒಲಿದು ಬಂದ ಬೇಡಿ ಬಂದ ಭಕ್ತರೆಲ್ಲರಿಗೂ ಕುಟೀರದಲ್ಲಿ ಅನಿರ್ವಚನೀಯ ಶಾಂತಿ ಲಭಿಸಿತು. ಅವರು ತಮ್ಮನ್ನು ತಾವು ಮರೆತು ಭಾವಪರವಶವಾಗಿ ತನ್ನೇತೆಯಿಂದ ಭಜನೆಯಲ್ಲಿ ಭಾಗಿಗಳಾದರು. ಸ್ವಾಮಿಗಳು ಓಂ ದ್ರಾಂ ಓಂ ಗುರುದತ್ತಾಯ ನಮಃ ಎಂಬ ದಶಾಕ್ಷರ ಮಂತ್ರವನ್ನು ಬೋಧಿಸಿ ಆನಂದ ತುಂದಿಲರಾಗುತ್ತಿದ್ದರು. ನಿರಂಜನಾನಂದ ಸ್ವಾಮಿಗಳ ಬದುಕು ಬರಹ ಅತ್ಯಂತ ಸರಳ, ಆದ್ದರಿಂದ ಅವರು ಯಾರಿಗೂ ಅರ್ಥವಾಗದ ಗೂಢಸೂತ್ರ ಆಗಲಿಲ್ಲ. ಕುಟೀರ ಪ್ರವರ್ಧಮಾನಕ್ಕೆ ಬಂತು. ಹಚ್ಚ ಹಸುರಿನ ಸೊಬಗಿನ ಮಧ್ಯೆ ಕಂಗೊಳಿಸಿತು. ಸ್ವಾಮೀಜಿಯವರು ಅಲ್ಲಿ ತಾನೇ ಕೆತ್ತಿ ತಯಾರಿಸಿದ ದತ್ತಮೂರ್ತಿಯನ್ನು ಅತ್ಯಂತ ವಿಜೃಂಭಣೆಯಿಂದ ತನ್ನ ಗುರುಗಳಾದ ಸ್ವಾಮಿ ಶಿವಾನಂದರ ದಿವ್ಯ ಆಶೀರ್ವಾದಗಳೊಂದಿಗೆ ಪ್ರತಿಷ್ಠಾಪಿಸಿದರು. ದತ್ತ ಪ್ರತಿಷ್ಠಾಪನಾ ನಂತರ ಆಶ್ರಮ ತನ್ನ ಸೇವೆಯ ಕೈಂಕರ್ಯಕ್ಕೆ ಆನೆಯ ಬಲ ಪಡೆದುಕೊಂಡಿತು. ಆಶ್ರಮದಲ್ಲಿ ಸೇವಾ ಕಾರ್ಯಗಳು ಅವಿಚ್ಛಿನ್ನವಾಗಿ ನಡೆದವು. ಸ್ವಾಮೀಜಿಯವರು ಪ್ರಾತಃ ಸಂಧ್ಯಾ ಸಮಯಗಳಲ್ಲಿ ದತ್ತಮೂರ್ತಿಯನ್ನು ವಿವಿಧ ಬಗೆಯಲ್ಲಿ ಶೃಂಗರಿಸಿ ಪೂಜಿಸುತ್ತಿದ್ದರು. ಏಕಾದಶಿ ಹುಣ್ಣಿಮೆಗಳಂದು ದತ್ತ ಜಯಂತಿಯಂದು ವಿಶೇಷವಾದ ಪೂಜೆ ಪುನಸ್ಕಾರಗಳು, ಬಂದ ಭಕ್ತರಿಗೆ ತೀರ್ಥ ಪ್ರಸಾದಗಳು ವಿತರಣೆಯಾಗುತ್ತಿದ್ದವು. ಸ್ವಾಮೀಜಿ ಇಲ್ಲಿ ಒಂದರ ಮೇಲೊಂದು ಸೇವಾ ಕಾರ್ಯಗಳನ್ನು ಕೈಗೊಂಡರು. ಯಜಮಾನರ ಹೆಸರು ಕೆ ಎಂ ರಾಜಶೇಖರ್ ಅಂತ, ಅವರು ಸೆಂಟ್ರಲ್ ಎಕ್ಸೈಸಲ್ಲಿ ಇದ್ದಿದ್ದರು. ನನ್ನ ಹೆಸರು ರಾಧಾ ಅಂತ. ನಮಗೆ ಮಂಡ್ಯ ಮೈಸೂರಿಂದ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಯಿತು. ಮಂಡ್ಯದಲ್ಲಿ ಒಮ್ಮೆ ನಮಗೆ ಸಿಪಾಯಿ ಕೊಟ್ಟಿರ್ತಾರೆ ಒಬ್ಬ ಟೀವನನ್ನು. ಇವರು ಟೂರ್ ಕೆಲಸ ಅಲ್ವಾ, ಟೂರಿಗೆ ಹೋದಾಗ ಸರ್ ಇಲ್ಲೇ ಒಂದು ಆಶ್ರಮ ಇದೆ, ಅಲ್ಲಿ ನೀರು ಕುಟ್ಕೊಂಡು ಹೋಗೋಣ ಅಂಥೇಳಿ ಹೇಳಿದ ಅವನು. ಸರಿ, ಅಲ್ಲಿ ಹೋಗಿದ್ದರು. ಹೋದಾಗ ಸ್ವಾಮೀಜಿ ಕೂತಿದ್ರಂತೆ. ಆವಾಗ ಸ್ವಾಮೀಜಿ ಹೀಗೆ ನಮಸ್ಕಾರ ಮಾಡಿದ್ರು, ಬಾವಿಯಿಂದ ನೀರು ಕುಡಿದ್ರು, ಅಷ್ಟೊತ್ತಿಗೆ ಸುಮ್ಮನೆ ನಿಂತಿದ್ರು. ಆವಾಗ ಬೇರೆ ಯಾರೋ ಭಕ್ತರು ಬಂದು ಸ್ವಾಮೀಜಿಯವರಿಗೆ ಉದ್ದಂಡ ನಮಸ್ಕಾರ ಮಾಡಿದ್ರಂತೆ. ಆವಾಗ ಓ ಸ್ವಾಮಿಗಳಿಗೆ ಹೀಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಉದ್ದಂಡ ನಮಸ್ಕಾರ ಮಾಡಿದ್ರಂತೆ. ಸರಿ, ಅಷ್ಟೇ ಅವ್ರು ಫಸ್ಟು ಅವ್ರದ್ದು ಇದಾಯ್ತು. ಆಮೇಲೆ ಆಗಾಗ ಹೋಗ್ತಾಯಿದ್ರು ಕುಟೀರಕ್ಕೆ ಅವರು. ಸುಮ್ಮನೆ ಅಲ್ಲಿ ಟೂರ್ ಹೋದಾಗ ಅಲ್ಲಿ ಹೋಗಿ ಬರ್ತಿದ್ರು. ನಮಗೆ ಆಮೇಲೆ ಮದ್ದೂರಿಗೆ ಟ್ರಾನ್ಸ್ಫರ್ ಆಯಿತು ಮಂಡ್ಯದಿಂದ. ಮದ್ದೂರಲ್ಲಿ ಟ್ರಾನ್ಸ್ಫರ್ ಆದಾಗ ನಮಗೆ ನನ್ನ ತಮ್ಮನ ಮದುವೆಗೆ ಹೋಗೋದಿತ್ತು. ಮದುವೆಗೆ ಹೋದ್ವಿ. ಇಲ್ಲಿ ರಾತ್ರಿ ಒಮ್ಮೆ ನನಗೆ ಎತ್ತಿ ಹಾಕಿದಾಗ ಆಯಿತು ನಿದ್ದೆಯಲ್ಲಿ. ಸರಿ, ಆಮೇಲೆ ನನಗೆ ಸರಿಯೇ ಇರಲಿಲ್ಲ ಮನಸ್ಸು. ಯಾಕೆ ಹೀಗಾಗ್ತೀಯಾ ಹೀಗಾಗ್ತೀಯಾ ಅಂಥೇಳಿ ಎಲ್ಲ ಕೇಳಿದರು. ಸರಿ, ಮನೆಗೆ ಬಂದ್ವಿ. ಮನೆಗೆ ಬಂದು ಆಮೇಲೂ ಸರಿ ಇರಲಿಲ್ಲ. ತಿರ್ಗಾ ಮದ್ದೂರಿಗೆ ಬಂದ್ವಿ. ಮದ್ದೂರಲ್ಲಿ ನಮಗೆ ಶುಗರ್ ಫ್ಯಾಕ್ಟ್ರಿ ಡಾಕ್ಟರ್ ಸುಬ್ರಹಳ್ಳಿಗೆ ಗೊತ್ತು, ನಮ್ಮ ಮನೆಯವರು ಫ್ರೆಂಡ್ ಅವರು. ಅವರು ಇವ್ರು ಮೊದಲಿನ ಹಾಗಿರಲಿಲ್ಲ, ಯಾಕೆ ಹೀಗಾಗಿದ್ದಾರೆ ಅಂತ ಹೇಳಿಬಿಟ್ಟು ನನ್ನನ್ನು ಕುಟೀರಕ್ಕೆ ಸ್ವಾಮೀಜಿ ಒಪ್ಪಿಗೆ ತಗೊಂಡು ಕುಟೀರಕ್ಕೆ ಕರ್ಕೊಂಡೋದ್ರು. ಅಲ್ಲಿ ಸ್ವಾಮೀಜಿ ನನಗೆ ಇದು ದಾರ ಹಾಕಿದರು, ತಾಯತ ಹಾಕಿದರು. ಆಮೇಲೆ ಸರಿ ಹೋಯ್ತು ನನಗೆ ಫಸ್ಟ್ ಟೈಮ್. ಅಭಿವೃದ್ಧಿ ಕಾರ್ಯ ನಡೆಸಲಿಕ್ಕೆ ಇನ್ನೂ ತುಂಬ ಇದೆ. ಮಾಡೋದಾದ್ರೆ ಸೇವೆ ಮಾಡೋದಾದ್ರೆ ಅವ್ರ ಚಿತ್ತ ಬಂದರೆ ಎಲ್ಲ ಆಗ್ತದೆ. ಈ ನಿರಂಜನ ಸ್ವಾಮಿ ಕುಟೀರದಲ್ಲಿ
ಯಾವಾಗಲೂ ಬೆಳಗ್ಗೆ ಹೊತ್ತು ಓದಾದ್ಮೇಲೆ ಬಂದು ಭಜನೆ ಹೇಳ್ಕೊಡ್ತಾರೆ, ಭಜನೆಯನ್ನು ಮಾಡ್ತೀವಿ. ಆಮೇಲೆ ಮಧ್ಯಾಹ್ನದ ಹೊತ್ತು ಪ್ರಸಾದ ವಿನಿಮಯ ಮಾಡ್ತಾರೆ, ಪ್ರಸಾದನ ಇಸ್ಕೊತೀವಿ. ಬುಕ್ಗಳನ್ನೆಲ್ಲ ಓದ್ಬೋದು, ಚೆನ್ನಾಗಿದೆ. ಅವ್ರು ಬರೆದಿರೋಂಥ ಕೃತಿಗಳಾಗಲಿ ಕೀರ್ತನೆಗಳಾಗಲಿ ಚೆನ್ನಾಗಿದೆ, ಓದ್ಬೋದು. ಸಂಜೆ ಹೊತ್ತು ಭಜನೆ ಹೇಳ್ಕೊಡ್ತಾರೆ. ಸಂಜೆ ಹೊತ್ತು ಓದೋದಕ್ಕೆ ಮನೇಲೇನಾದರೂ ಅಡೆತಡೆ ಆದರೆ ಇಲ್ಲಿ ಬಂದು ಓದ್ಬೋದು. ಪ್ರಶಾಂತವಾದ ವಾತಾವರಣವಿದೆ. ಒಂದೇ ಒಂದು ಏನಂದರೆ, ಈ ಸ್ಥಳಕ್ಕೆ ನಾನು ಬಂದು ಹೋದಾಗಲ್ಲ, ನಾನು ಒಂದು ನನ್ನ ಕೆಲಸ ಎಲ್ಲ ಆಗ್ತದೆ ಅಂತ ನಂಬಿಕೆ ಇದೆ, ಅದು ಆಗ್ತಾ ಇದೆ. ಆದ್ದರಿಂದ ನಾನು ಅನವರ್ತ ಇಲ್ಲಿಗೆ ಬಂದು ಹೋಗುವ ಒಂದು ಮುಖ್ಯ ಕಾರಣ ನನ್ನ ಒಂದು ಶ್ರೇಯೋಬದ್ಧಿಗಾಗಿ. ಮತ್ತು ಅವರಿಂದ ಬಂದರೆ ನನಗೊಂದು ಇಲ್ಲಿ ಬಂದರೆ ಒಂದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಂಡು ಹೋದಾಗೆ ನನಗೆ ನನ್ನ ಉದ್ಧಾರ ಆಗುತ್ತೆ ಒಂದು ಭರವಸೆ ಬಂದಿದೆ, ಅದು ಆಗಿದೆ. ಆ ಅನುಭವದ ಮೇಲೆ ನಾನು ನಿಂತಿದ್ದೇನೆ. ಸ್ವಾಮೀಜಿಯವರು ಮುಂದಿನ ಜೀವನ ದತ್ತನಿಚ್ಛೆಯಂತೆ ನಡೆಯಲೆಂದು ಕುಟೀರವನ್ನು ತ್ಯಜಿಸಿ ಬೇರೊಂದು ಕಾರ್ಯಕ್ಷೇತ್ರವನ್ನು ಅವಲಂಬಿಸಬೇಕಾಯಿತು. 1964 ಅವರ 27 ವರ್ಷಗಳ ಕುಟೀರದ ಜೀವನ ಕೊನೆಗೊಂಡಿತು. ತಕ್ಕೋಳಂನಲ್ಲಿ ಅದೇ ವರ್ಷ ಅವರ ಹೊಸ ಜೀವನ ಪ್ರಾರಂಭವಾಯಿತು. ಸ್ವಾಮೀಜಿಯವರಿಗೆ ಮಂಡ್ಯ ಆಶ್ರಮ ಅಂದರೆ ಅಲ್ಲಿ ಕೆಲವರು ಹೇಳಿದ್ರು ಇದು ಬೇರೆ ಥರ ನಡಿಬೇಕು, ಇದು ಸೊಸೈಟಿ ಥರ ಇದೆಲ್ಲ, ಅವ್ರಿಗೆ ಅದಿಷ್ಟ ಅಷ್ಟಿಷ್ಟ ಇರಲಿಲ್ಲ. ಅದಕ್ಕೆ ಈ ಜಾಗದಲ್ಲಿ ನನಗೆ ಸ್ವಲ್ಪ ದಿನ ಬೇರೆ ಕಡೆ ಹೋಗ್ತೀನಿ ಅಂತ ಹೇಳಿದ್ರು. ಆಗ ನಮ್ಮ ಅತ್ತೆಯವರು, ಆಮೇಲೆ ನಮ್ಮ ಚಿಕ್ಕಮ್ಮ ಅವರು, ನಮ್ಮ ಚಿಕ್ಕಮ್ಮ ಅವರು ಸುಶೀಲಾ ಅಂತ, ಅವರು ಅವರ ಶಿಷ್ಯರ ಅವ್ರ ಇಬ್ಬರು ಕರ್ಕೊಂಡೋಗಿ ನಮ್ಮ ಅತ್ತೆಯವರು ಅವ್ರ ತಾಯಿ ಮನೆಯಲ್ಲಿ ತಕ್ಕೋಳಂ ಅಂತಿದೆ ತಮಿಳ್ನಾಡಲ್ಲಿ, ಅರಕ್ಕೋಣಂ ಡಿಸ್ಟ್ರಿಕ್ಟ್ ಪಕ್ಕದಲ್ಲಿ. ಅಲ್ಲಿ ಹೋದ್ಮೇಲೆ ಸ್ವಾಮೀಜಿ ಅಲ್ಲೇ ಒಂದು ಗುಡಿಸಲು ಮಾಡ್ಕೊಂಡು ಅಲ್ಲೇ ಇರೋರು. ಇವರು ತೋಟ ಇತ್ತು ಅಲ್ಲಿ, ಅಷ್ಟು ಬೆಳೆ ಬೆಳೀತಿರಲಿಲ್ಲ. ಸ್ವಾಮೀಜಿ ಹೋದ್ಮೇಲೆ ಒಂದು 2 ತಿಂಗಳಾದಮೇಲೆ ತುಂಬ ಬೆಳೆ ಬೆಳೆಯೋದು, ಅವ್ರಿಗೆ ಅಕ್ಕಿನೂ ತುಂಬ ಸಿಗೋದು. ಆಮೇಲೆ ಅಲ್ಲಿ ಒಂದು 2 ವರ್ಷ ಅಲ್ಲಿದ್ದರು. ಅವರು ಇದ್ದಾರೆ ಅಂತ ತಿಳಿದ ಮೇಲೆ ಮೈಸೂರಲ್ಲಿ ಕೃಷ್ಣರಾವ್ ಅಂತ ಒಬ್ಬರು ಲಾಯರ್ ಇದ್ದರು, ಅವ್ರು ತುಂಬ ಭಕ್ತರು ಅವರಿಗೆ. ಅವರಲ್ಲಿ ಬಂದ್ಬಿಟ್ಟು, ಸ್ವಾಮೀಜಿ ನೀವು ನಮ್ಮ ಮನೇಲಿ ಇರಬೇಕು, ಶ್ರೀರಂಗಪಟ್ಟಣದಲ್ಲಿ ಖಂಡಿತ ಬರಬೇಕು ಅಂದರು. ಆಮೇಲೆ ಸ್ವಾಮೀಜಿ ಹೇಳಿದ್ರು ಅವರು ಇಷ್ಟು ಕರಿತಿರುವಾಗ ನಾವು ಹೋಗಲೇಬೇಕು, ತುಂಬ ಕರೀತಿದ್ದಾರೆ ಅಂತ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಹೋಗಿ ಕೃಷ್ಣರಾವ್ ಮನೇಲಿದ್ದರು. ಆಮೇಲೆ ಸ್ವಾಮೀಜಿ ಬೇಕು ನಮ್ಮ ಮಗಳು ತುಂಬ ಒರಿಡ್ ಮಾಡಿಕೊಳ್ತಾಳೆ. ಆಮೇಲೆ ಒಂದು ಫ್ರೆಂಡ್ ಮೂಲಿಮ ಸಿಕ್ಕಿತಾರೆ, ಅವಳು ಹೋಗಿ ತಕ್ಕೋಲ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಹೋಗಬೇಡ, ನೀ ನಮ್ಮ ಮನೇಲೆ ಇರ್ಕಲ್ಲ, ನಮ್ಮ ಚಿಕ್ಕಪ್ಪ ಮನೇನು ಕರ್ಕೊಂಡೋಗಿ ಇಟ್ಟುಕೊಂಡಾಳೆ. ಅಲ್ಲಿ 3 ಇರ್ತಾರೆ. ಪರ್ಣಸಾಲೆ ಮಾಡಿಕೊಟ್ಟು ಅಲ್ಲಿಯೇ ಊಟ ಕೊಟ್ಟು ಸ್ವಾಮೀಜಿ ತುಂಬ ನೋಡಿಕೊಂಡು ಇರ್ತಾರೆ. ಅವ್ರ ಹೆಸರು ಹೇಳಲ್ಲಮ್ಮ, ಶ್ರೀಕಂಠ ಶಾರದ ಅವ ಮುಲ್ಲಿಮ್ಮ. ಅವ್ರ ಮನೇಲೆ ಭಜನೆ ಮಾಡ್ತಾರೆ, ಜೋರ ಭಜನೆ. ಓಂ ದುರಾಮ ಅಂತ ಭಜನೆಯಲ್ಲಿ ಹೋಗಿ ಸ್ವಾಮೀಜಿ 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 ಅಂದ ಪಡೋಕ್ಕೆ ಕಾಲು ಹೋಗಿ ಬಿಡ್ದು ಅವಳು ಅವಳಿಗೆ ಪ್ರಜ್ಞೆ ಇಲ್ಲ. ಈಗ ನನಗೆ ಗುರು ಶ್ರೀ ಮಾತಾಜಿ ಸುಂದರಮ್ಮ ಚಿತ್ರದುರ್ಗದವರು. ಇವರ ಆಧ್ಯಾತ್ಮದ ದಾಹಕ್ಕೆ ಸಾಧನೆಯ ಹಾದಿ ತೋರಿಸಿದವರು ನಿರಂಜನಾನಂದ ಸ್ವಾಮೀಜಿಯವರು. ನಿರಂಜನಾನಂದರು ಕುಟೀರವನ್ನು ತ್ಯಜಿಸಿದ ನಂತರ ಭಕ್ತಾದಿಗಳ ಒತ್ತಾಯದ ಮೇರೆಗೆ ಮಾತಾಜಿ ಕುಟೀರದಲ್ಲೇ ಇದ್ದು ಪೂಜಾ ಕೈಂಕರ್ಯದಲ್ಲಿ ತೊಡಗಿಕೊಂಡರು. ಸ್ವಾಮೀಜಿಯವರು ಶ್ರೀರಂಗಪಟ್ಟಣಕ್ಕೆ ತಿರುಗಿದ ನಂತರವೂ ಅವರ ಸೇವೆಯಲ್ಲಿ ತೊಡಗಿಸಿಕೊಂಡು 1987 ಗುರುಪಾದ ಸೇರಿದರು. ಇವರೊಂದಿಗೆ ಶ್ರೀಯವರ ಅಂತ್ಯಕಾಲದವರೆಗೂ ಸದ್ಗುರು ಸೇವೆಯಲ್ಲಿ ತೊಡಗಿಸಿಕೊಂಡವರು ಶ್ರೀ ಮಾತಾಜಿ ವಿಮಲಾಜಿಯವರು. ತಕ್ಕೋಳಂನಲ್ಲಿದ್ದ 2 ಪರ್ಯಂತ ಸ್ವಾಮೀಜಿಯವರು ದತ್ತಾನುಗ್ರಹಕ್ಕಾಗಿ ಹಂಬಲಿಸುತ್ತಾ ನಿರಂತರವಾಗಿ ಸೂರ್ಯೋಪಾಸನೆ ನಡೆಸಿದರು. ಮಂಡ್ಯದಿಂದ ಭಕ್ತರ ತಂಡವೊಂದು ತಕ್ಕೋಳಂಗೆ ಬಂದು ಸ್ವಾಮೀಜಿಯವರನ್ನು ಮರಳಿ ಕುಟೀರಕ್ಕೆ ಬರಬೇಕೆಂದು ಭಿನ್ನವಿಸಿಕೊಂಡರೂ ನಿರಂಜನರು ಅಲ್ಲಿಗೆ ತೆರಳದೆ ದೈವ ಪ್ರೇರಣೆಯಂತೆ ಶ್ರೀರಂಗಪಟ್ಟಣಕ್ಕೆ ತೆರಳಿದರು. ಕಾವೇರಿ ನದಿ ತಟದಲ್ಲಿ ವಾಸಿಸು ಎಂದೇ ಶಿವಾನಂದರು ತನಗೆ ಪ್ರೇರಣೆ ಕೊಟ್ಟರು ಎಂಬ ಮಾಹಿತಿಯನ್ನು ಸ್ವಾಮೀಜಿಯವರು ಒಂದೆಡೆ ಹೇಳಿಕೊಂಡಿದ್ದಾರೆ.
ಶ್ರೀರಂಗಪಟ್ಟಣದಲ್ಲಿ ವಕೀಲರಾಗಿದ್ದ ಶ್ರೀ ಕೃಷ್ಣರಾಯರ ಮನೆಯ ಎರಡು ಸಣ್ಣ ಕೊಠಡಿಗಳಲ್ಲಿ ಸ್ವಾಮೀಜಿಯವರ ಬದುಕು ಸಾಗಿತು. ಅವರ ಜೀವನ ಸಾಧನೆಗಳು ನೆನೆದವರ ಮನದಲ್ಲಿ ಇಂದಿಗೂ ಬದುಕಿನಲ್ಲಿ ಮಹತ್ತರವಾದದ್ದನ್ನು ಸಾಧಿಸುವ ಹುಚ್ಚು ಹೊತ್ತಿಸುವಷ್ಟು ವೀರ್ಯವತ್ತಾಗಿವೆ. ಎಲ್ಲ ಭಕ್ತಾದಿಗಳು ಅವ್ರಿಗೆ ನೀವು ಇಲ್ಲಿ ಬರಬೇಕು, ನಮ್ಮ ಹತ್ರ ಬರಬೇಕು, ಮಂಡ್ಯಕ್ಕೆ ಬರಬೇಕು ಅಂತಿದ್ರು. ದತ್ತನ ಚಿತ್ತ ಮತ್ತು ಗುರುಗಳ ಆಜ್ಞೆ ಆದರೆ ನಾನು ಬರ್ತೀನಿ ನೋಡೋಣ ಅಂತ ಸ್ವಲ್ಪ ದಿವಸ ಅಂದರು. ಆಮೇಲೆ ಹೀಗೆ ಕೇಳ್ತಿದ್ದಾಗ ಒಂದ್ಸಲ ನನಗೆ ಗುರುಗಳ ಆಜ್ಞೆ ಆಗಿದೆ ಕಾವೇರಿ ತೀರ್ಥದಲ್ಲಿ ಸ್ವಲ್ಪ ದಿವಸ ಇರಬೇಕು ಅಂತ ಅಂತ ಎಲ್ಲ ಭಕ್ತಾದಿಗಳು ಒಬ್ಬೊಬ್ಬರು ಒಂದೊಂದು ಜಾಗದಲ್ಲಿ ಇದು ತೋರಿಸಿದ್ರು. ಆದರೆ ಅವ್ರಿಗೆ ನಮ್ಮ ಮಾವನವರು ನಮ್ಮ ಅತ್ತೆ ಇಲ್ಲೇ ಬನ್ನಿ ನಮ್ಮ ಮನೆಗೆ ಖಂಡಿತ ಬನ್ನಿ ಅಂತ ಹೇಳಿದ್ಲು. ಅವ್ರಿಗೂ ಏನೋ ಮನಸ್ಸು ಬಂದಿದ್ದರಿಂದ ಇಲ್ಲಿ ಬಂದರು. ಇಲ್ಲಿ ಬಂದು 12 ವರ್ಷ ಇದ್ದರು. ದೈವಾಜ್ಞೆ ಮತ್ತು ಗುರುಗಳ ಇದರಿಂದ ನಮಗೆ ಅವರು 12 ವರ್ಷ ಇಲ್ಲಿ ಇದ್ದರು ನಮ್ಮ ಜೊತೆ. ಅವರು ದಿನನಿತ್ಯ ಸೂರ್ಯನ ತಪಸ್ಸು ಮಾಡೋರು. ಅದೇನು ಅಂದರೆ ಬಿಸಿಲು ಸೂರ್ಯಕಿರಣ ಬರೋ ಅಷ್ಟೊತ್ತಿಗೆ ಅವರು ಇಲ್ಲಿ ನಿಂತ್ಕೊಂಡು ಕಣ್ಣುಗಳನ್ನ ಬಿಟ್ಕೊಂಡು 8 ಗಂಟೆಯಿಂದ 10, 10:30, 11 ಆದರೂ ಸರಿ ದಿವಸ ಅದನ್ನು ನೋಡಿ ಆಮೇಲೆ ಅದನ್ನು ಮಾಡಿ ಮುಗಿಸ್ಕೊಂಡು ಬಂದು ಅವರು ಏನು ಅನುಭವ ಇದೆಯೋ ಅವತ್ತಿನ ದಿವಸದಲ್ಲಿ ಅದನ್ನು ಬರೀತಾಯಿದ್ರು. ಧ್ಯಾನ ಮಿಂಚು ರವಿರಸಾಯನ ಇದೆಲ್ಲ ಅವರು ಬರೆದಿದ್ದಾರೆ. ಅವರು ಮೌನಿಗಳು, ಅವರು ಮಾತಾಡ್ತಿರ್ಲಿಲ್ಲ, ಅಷ್ಟಿಂದ ಮೌನಿ. ಮತ್ತು ಅವರು ಎಲ್ಲ ಯಾರು ಭಕ್ತರು ಬಂದರೂ ಯಾವ ಭಾಷೆಯಲ್ಲಿ ಏನು ಕೇಳ್ತಾರೋ ಇಂಗ್ಲೀಷು ಕನ್ನಡ ಹಿಂದಿ ಅದನ್ನೆಲ್ಲ ಸ್ಲೇಟ್ನಲ್ಲಿ ಬರೋದು ತೋರಿಸೋರು. ಎಲ್ಲದರಲ್ಲೂ ಆಸಕ್ತಿ ಇತ್ತು ಅವ್ರಿಗೆ, ಸಾಹಿತ್ಯ ಸಂಗೀತ ಮತ್ತು ಚಿತ್ರಕಲೆ ಎಲ್ಲದರಲ್ಲೂ ಫೋಟೋಗ್ರಫಿ ಎಲ್ಲ ಇದರಲ್ಲೂ ಅವ್ರಿಗೆ ಇಂಟ್ರೆಸ್ಟು ಇತ್ತು. ಎಲ್ಲ ಕೆಲಸನೂ ಮಾಡ್ತಾಯಿದ್ರು. ಹೀಗೆ ಇವರು ನಮ್ಮನೆ ಇದರಲ್ಲಿ ಇಲ್ಲೇ ಈ ಜಾಗದಲ್ಲೇ ಸೋರೆ ಗಿಡ ಒಂದು ಹಾಕಿದ್ದು. ಆ ಸೋರೆ ಕಾಯಿ ಇದರಲ್ಲಿ ಅವರು ವೀಣೆ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ಸಾಮಾನು ತರಿಸ್ಕೊಂಡು ಅವರೇ ಸ್ವತಃ ವೀಣೆನೂ 2 ವೀಣೆ ಮಾಡಿದ್ದಾರೆ. ಆಮೇಲೆ ಊರಲ್ಲಿ ಚಿತ್ರ ಬಿಡಿಸೋರು ಮತ್ತು ಇದು ಪೇಂಟ್ ಎಲ್ಲ ಮಾಡೋರು. ಬಂದ ಭಕ್ತಾದಿಗಳಿಗೆ ಏನು ಇದು ಅವರದ್ದು ಕಷ್ಟ ಸುಖಗಳನ್ನೆಲ್ಲ ವಿಚಾರಿಸ್ಕೊಂಡು ಅವರಿಗೆ ಸ್ವಾಂತನ ಹೇಳಿ ಅವ್ರಿಗೇನು ಬೇಕೋ ಅದನ್ನೆಲ್ಲ ಅನುಕೂಲ ಮಾಡಿಕೊಡ್ತಿದ್ರು. ಅವರ ಕೊನೆಗಾಲದ ದಿನಗಳು ಭಕ್ತ ಸಂದರ್ಶನ ಮತ್ತು ಅಮೃತ ತತ್ವೋಪದೇಶಗಳಿಂದ ಕಳೆದು ಹೋದವು. 1980 ಆರಂಭದಲ್ಲಿ ಸ್ವಾಮೀಜಿಯವರ ದೇಹ ಸ್ಥಿತಿ ತುಸು ಏರುಪೇರಾಯಿತು. ಇನ್ನು ತನಗೆ ಇಹದಿಚ್ಛೆ ಇಲ್ಲ ಎಂದು ಅವರೇ ಹೇಳಿಕೊಂಡರು. ದತ್ತನಿಚ್ಛೆಯಂತೆ 1980 April 5 ಶನಿವಾರ ಚೈತ್ರ ಕೃಷ್ಣ ಪಂಚಮಿಯಂದು ಮುಂಜಾನೆ ಸ್ವಾಮಿ ಶ್ರೀ ನಿರಂಜನರು ದತ್ತೈಕ್ಯರಾದರು. Swamiji, though he has left the body, he is still with us spiritually. His presence is always felt by us. Nama Sonam avaru eradu site nu tegisikottidru 1960ralli adu nan site ge yaro 70ralli ondu nanna belin kittu hakidda avanu lawyer Swamiji kaada barde Swamiji hige aagu bidide yen madodu anta avaru adike uttara kottru court maadu ninga anukula agutte anta avattu court hakiddu 2006 ನನ್ನ ಕಡೆ ಆಯಿತು. ಹಳೆ ಬಿಲ್ಡಿಂಗ್ ಒಡೆದು ಹಾಕಿ ಒಂದು ಹೊಸ ಬಿಲ್ಡಿಂಗ್ ಕಟ್ಕೊಟ್ಮು. ಅದಕ್ಕೆ ಏನು ಅನ್ನಪೂರ್ಣೇಶ್ವರಿ ಅಂತ ಹೇಳಿ
ಒಟ್ಟು 25 ಚದರ ಇರೋದು ಒಂದು ಬಿಲ್ಡಿಂಗ್ ಕಟ್ಟಿದ್ಮು, ಅದ್ರ ಮೇಲೆ 2 ಚದರ ಫಸ್ಟ್ ಫ್ಲೋರ್ನು ಕಟ್ಕೊಟ್ಮು. ಇನ್ನು ಮುಂದೆ ಅಲ್ಲಿ ರೂಮ್ಸು ಒಂದು 20 ರೂಮ್ಸು ಮತ್ತು ಡಾರ್ಮಿಟರಿ ಮಾಡೋದ್ರ ಬಗ್ಗೆ ಒಂದು ಯೋಜನೆ ಹಾಕಿದ್ದೇವೆ. ಮತ್ತು ಭವ್ಯ ದತ್ತ ಮಂದಿರವನ್ನು ಕೂಡ ಪರ್ಮನೆಂಟ್ ಪೂಜಾ ಮತ್ತು ಒಳ್ಳೆ ರೀತಿಯಲ್ಲಿ ನೈವೇದ್ಯ, ಅಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಬೇಕಾದಂಥ ಊಟ ಉಪಚಾರಕ್ಕೆ ಕೂಡ ವ್ಯವಸ್ಥೆ ಮಾಡುವ ರೀತಿಯಲ್ಲಿ ಇವರು ಒಂದು ಸ್ವಪ್ನ ನೋಡ್ತಾ ಇದ್ದಾರೆ. ಇದು ಶೇಷಾದ್ರಿಯವರ ಒಂದು ಸ್ವಪ್ನ ಮತ್ತು ಕನಸು. ಅಲ್ಲಿ ಬರುವ ಭಕ್ತಾದಿಗಳಿಗೆಲ್ಲರಿಗೂ ಊಟ ಉಪಚಾರಗಳು ನಡೆದು ಒಂದೋ ಎರಡೋ ದಿನ ಅಲ್ಲಿ ಇರಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಆಗಬೇಕು. ಭವ್ಯ ಮಂದಿರ ಆದರೆ ಭಜನೆ ಮಾಡಲಿಕ್ಕೂ ಆಯಿತು. ಆಮೇಲೆ ನಮ್ಮ ಟ್ರಸ್ಟಿಗೆ ಶ್ರೀ ದೇವರು ಸ್ವಾಮೀಜಿ ನಿರಂಜನಾದಿತ್ಯರು ಇದೇ ಟ್ರಸ್ಟ್ ವತಿಯಿಂದ ಸರಾಗವಾಗಿ ಎಲ್ಲ ರೀತಿಯಲ್ಲಿ ಒಂದು ಸಹಕಾರದಿಂದ ಟ್ರಸ್ಟ್ ಮೆಂಬರ್ಸು ಒಟ್ಟು ಸೇರ್ಕೊಂಬಿಟ್ಟು ಮುಂದಿನ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿಕೊಡುವ ಹಾಗೆ ನಮಗೆಲ್ಲರಿಗೂ ಸ್ಫೂರ್ತಿ ಮತ್ತು ಅನುಗ್ರಹಿಸಬೇಕು ಅಂತ ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತೇನೆ. ಮಾತುಗಳನ್ನು ಮಾಡುತ್ತೀ ತಪವನವರಂತೆಯ ನಂಬುವೆನು ಹಿರಿಯರಾಡಿದ ಮಾತುಗಳನ್ನು ಮಾಡುತ್ತೀ ತಪವನವರಂತೆಯ ಬರೀ ವ್ಯವಸಾಯ ಒಂದೇ ಸಾಗುತ್ತಿದೆಯಲ್ಲದೆ ಫಸಲಿನ ಮುಖವೇ ಇಲ್ಲವಲ್ಲಯ್ಯ ಬರೀ ವ್ಯವಸಾಯ ಒಂದೇ ಸಾಗುತ್ತಿದೆಯಲ್ಲದೆ ಫಸಲಿನ ಮುಖವೇ ಇಲ್ಲವಲ್ಲಯ್ಯ ನಂಬುವೆನು ಹಿರಿಯರಾಡಿದ ಮಾತುಗಳನ್ನು ಮಾಡುತ್ತೀ ತಪವನವರಂತೆಯ ಬರೀ ವ್ಯವಸಾಯ ಒಂದೇ ಸಾಗುತ್ತಿದೆಯಲ್ಲದೆ ಫಸಲಿನ ಮುಖವೇ ಇಲ್ಲವಲ್ಲಯ್ಯ ಲೇಷವಾದರೂ ವಾಸನೆ ಬರದಿರೆ ಲೇಷವಾದರೂ ವಾಸನೆ ಬರದಿರೆ ಕೂದೋಟ ಕಂಡು ಫಲವೇ ನಾಯ್ತಯ್ಯ ಲೇಷವಾದರೂ ವಾಸನೆ ಬರದಿರೆ ಕೂದೋಟ ಕಂಡು ಫಲವೇನಾಯ್ತಯ್ಯ ಕೆಡಸಿತ್ಯನ್ನ ನಂಬುಗೆಯ ಹಿರಿಯರು ವರ್ಣಿಸಿದ ಕೆಡಸಿತ್ಯನ್ನ ನಂಬುಗೆಯ ಹಿರಿಯರು ವರ್ಣಿಸಿದ ಆರೂಪ ಎನಗೆ ತೋರಬೇಕಯ್ಯ ಆರೂಪ ಎನಗೆ ತೋರಬೇಕಯ್ಯ ಆರೂಪ ಎನಗೆ ತೋರಬೇಕಯ್ಯ ನಂಬುವೆನು ಹಿರಿಯರಾಡಿದ ಮಾತುಗಳನ್ನು ಮಾಡುತ್ತೀ ತಪವನವರಂತೆಯ